हलो फ्रेंड्स वेलकम बैक टू मै चानल व्लॉगली यहा रेसीपी शेर माता अंत नोड़ता इलावतु नानु याद रेसीपी शेर माता नानता इवती व्लॉगली नानु प्रतियो मनलू तुम हेल्प यूज आगुंत ईटम्सन तोरस्ता अदरली मोदलने ईटम यूअने का ಇದು ಬ್ರೇಡಿನ್ ಅವರ ಚೋಪ್ರೋ ಹ್ಯಾಂಡಿ ಎಲೆಕ್ಟ್ರಿಕ್ ಪೀಲರ್ ಅಂತ ಈ ಎಲೆಕ್ಟ್ರಿಕ್ ಪೀಲರ್ ಇಂದ ನಾವು ವೆಜಿಟೇಬಲ್ಸ್ ಫ್ರೂಟ್ಸ್ ಸಲಾಡ್ಸ್ ಇದನ್ನೆಲ್ಲ ತುಂಬಾ ಈಜಿಯಾಗಿ ಪೀಲ್ ಮಾಡಬಹುದು ಇವರು ನಮಗೆ ಚಾಪರ್ ಜೊತೆಗೆ 5 ತರ ಬ್ಲೇಡ್ ಕೊಟ್ಟಿದ್ದಾರೆ ಅದು ಚಿಪ್ಸ್ ಪೀಲರ್ ಸಲಾಡ್ ಸ್ಲೈಸರ್ ಫ್ರೂಟ್ ಪೀಲರ್ ಹಾಗೆ ಜಿಲೈನ್ ಥಿಕ್ ಮತ್ತೆ ಥಿನ್ ಅಂತ ಇದರಿಂದ ನಾವು ತರಕಾರಿನ ತುಂಬಾ ದೊಡ್ಡ ದೊಡ್ಡದಾಗಿ ಬೇಕು ಅಂದ್ರೆ ದೊಡ್ಡದಾಗಿ ಕಟ್ ಮಾಡ್ಕೋಬಹುದು ಚಿಕ್ಕದಾಗಿ ಬೇಕು ಅಂದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೋಬಹುದು ನಾನು ಆಗಲೇ ಹೇಳಿದೆ ಬ್ಲೇಡ್ ತುಂಬಾ ಶಾರ್ಪ್ ಆಗಿರುತ್ತೆ ಅಂತ ಆದ್ರೆ ನಾವು ಬ್ಲೇಡ್ ಮುಟ್ಟೋ ಅವಶ್ಯಕತೆನೇ ಇರೋದಿಲ್ಲ ಬ್ಲೇಡ್ ಹೋಲ್ಡರ್ ಕೊಟ್ಟಿರ್ತಾರೆ ನಾವು ಅದನ್ನ ಯೂಸ್ ಮಾಡ್ಕೊಂಡು ಈಜಿಯಾಗಿ ಅದನ್ನ ನಾವು ಇನ್ಸರ್ಟ್ ಮಾಡಬಹುದು ಎಷ್ಟು ಈಜಿಯಾಗಿ ಅಂತ ಥಿಯರಿಟಿಕಲ್ ಆಗಿ ನಾನು ತೋರಿಸ್ತಾ ಇಲ್ಲ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದೀನಿ ಜಸ್ಟ್ ಬಟನ್ ಆನ್ ಮಾಡಿ ಅದನ್ನ ಜಸ್ಟ್ ಸ್ಲೈಡ್ ಮಾಡಿದ್ರೆ ಸಾಕು ಬ್ಲೇಡ್ ತುಂಬಾನೇ ಶಾರ್ಪ್ ಇದೆ ತುಂಬಾ ಈಜಿಯಾಗಿ ಕಟ್ ಆಗುತ್ತೆ ನೀವು ಬ್ಲೇಡ್ ನ ರಿಪ್ಲೇಸ್ ಮಾಡಬೇಕು ಅಂತಂದ್ರೆ ಇದನ್ನ ಹಿಂದ್ಗಡೆ ಟರ್ನ್ ಮಾಡಿದ್ರೆ ಒಂದು ಪುಶ್ ಬಟನ್ ಕೊಟ್ಟಿರ್ತಾರೆ ಅದನ್ನ ಪುಶ್ ಮಾಡಿದ್ರೆ ನೀವು ಬ್ಲೇಡ್ ಹೋಲ್ಡರ್ ನ ಯೂಸ್ ಮಾಡಿ ಅದನ್ನ ರಿಮೂವ್ ಮಾಡಿ ಬೇರೆ ಬ್ಲೇಡ್ ನ ಇನ್ಸರ್ಟ್ ಮಾಡಬಹುದು ಈ ಜಿಲೈನ್ ಥಿಕ್ ಮತ್ತೆ ಥಿನ್ ನಾನು ಆಗಲೇ ಹೇಳಿದೆ ತರಕಾರಿನ ದೊಡ್ಡದಾಗಿ ಅಥವಾ ಚಿಕ್ಕದಾಗಿ ಕಟ್ ಮಾಡ್ಕೋಬಹುದು ಅಂತ ಆಕ್ಚುಲಿ ಈ ಬ್ಲೇಡ್ ನನಗೆ ಹೊಸದಂತ ಅನ್ಸ್ತು ಕೆಲವರಿಗೆ ಗೊತ್ತಿರಬಹುದು ಇದು ರೆಸ್ಟೋರೆಂಟ್ಸ್ ಅಲ್ಲಿ ಎಲ್ಲ ಇದನ್ನ ಉದ್ದುದ್ದಾಗಿ ಕಟ್ ಮಾಡಿ ವೆಜಿಟೇಬಲ್ಸ್ ನ ಕೊಡ್ತಾರೆ ಅವ್ರು ಯಾವ್ದ್ರಲ್ಲಿ ಕಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಇದನ್ನ ನೋಡಿದ್ಮೇಲೆ ಈ ತರ ಕಟ್ ಆದ್ಮೇಲೆ ನನಗೆ ಗೊತ್ತಾಯ್ತು ಅವರು ಕೂಡ ಇದು ಜಿಲೈನ್ ಥಿಕ್ ಮತ್ತೆ ಥಿನ್ ಅನ್ನೋ ಒಂದು ಬ್ಲೇಡ್ ನ ಯೂಸ್ ಮಾಡ್ತಾರೆ ಅಂತ ಇದರ ಪ್ರೈಸ್ ಬಂದ್ಬಿಟ್ಟು 1999 ರುಪೀಸ್ ಆಗುತ್ತೆ ಹಾಗೆ ಇವರು ರೀಚಾರ್ಜಬಲ್ ಲಿಥಿಯಂ ಅಯಾನ್ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ ಹಾಗಾಗಿ ಡ್ಯೂರಬಿಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಮ ಮೊಬೈಲ್ನ ಚಾರ್ಜರ್ ಇದೆಯಲ್ಲ ಅದನ್ನು ಕೂಡ ನೀವು ಇಲ್ಲೇ ಯೂಸ್ ಮಾಡಬಹುದು ಇವರು ಕೂಡ ಒಂದು ಕೇಬಲ್ ಕೊಟ್ಟಿದ್ದಾರೆ ನಾನು ಎಕ್ಸ್ಟ್ರಾ ಅಡಿಷನಲ್ ಆಗಿ ನಿಮಗೆ ಹೇಳಿದ್ದು ನೀವು ಈ ಮೊಬೈಲ್ ಚಾರ್ಜ್ ಮಾಡೋದಕ್ಕೆ ಯೂಸ್ ಮಾಡೋ ಚಾರ್ಜರ್ ಕೂಡ ನೀವು ಇದಕ್ಕೆ ಹಾಕ್ಬೋದು ನಿಮಗೂ ಕೂಡ ಈ ಎಲೆಕ್ಟ್ರಿಕ್ ಪಿಲ್ಲರ್ ಇಷ್ಟ ಆಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಹಾಕಿರ್ತೀನಿ ಹಾಗೆ ಅವರ ವೆಬ್ಸೈಟ್ ಅಡ್ರೆಸ್ ಕೂಡ ಹಾಕಿರ್ತೀನಿ ಡೈರೆಕ್ಟ್ ಆಗಿ ನೀವು ಆ ಲಿಂಕ್ ನ ಕ್ಲಿಕ್ ಮಾಡಿ ಪರ್ಚೇಸ್ ಕೂಡ ಮಾಡಬಹುದು ಹಾಗೆ ಇನ್ನೊಂದು ಮನೆಗೆ ತುಂಬಾ ಯೂಸ್ ಆಗುವಂತ ಐಟಮ್ ಅಂತ ಅಂದ್ರೆ ಮಿನಿ ರೀಚಾರ್ಜಬಲ್ ಪೋರ್ಟಬಲ್ ಫ್ಯಾನ್ ಯೂಶಲಿ ಯಾರು ಮನೆಗಳಲ್ಲಿ ಕಿಚನ್ ಅಲ್ಲಿ ಫ್ಯಾನ್ ಹಾಕ್ಸಿರೋದಿಲ್ಲ ಆದ್ರೆ ಈ ಸಮ್ಮರ್ ಅಲ್ಲಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ರೆ ತುಂಬಾನೇ ಹಿಂಸೆ ಆಗುತ್ತೆ ಅಷ್ಟೊಂದು ಶೆಕೆ ಆಗುತ್ತೆ ಅದಕ್ಕೆ ನಾನು ಅಮ್ಮಂಗೆ ಈ ಮಿನಿ ರೀಚಾರ್ಜಬಲ್ ಪೋರ್ಟಬಲ್ ಫ್ಯಾನ್ ಆರ್ಡರ್ ಮಾಡಿದ್ದೆ ಇದು ಆಕ್ಚುಲಿ ಗಂಡ್ ಮಕ್ಳಿಗೆ ಹೆಣ್ಮಕ್ಳಿಗೆ ಇಬ್ರಿಗೂ ತುಂಬಾನೇ ಯೂಸ್ ಆಗುತ್ತೆ ಆದ್ರೆ ಗಂಡ್ ಮಕ್ಳಿಗೂನ ಹೆಚ್ಚಾಗಿ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಅದು ಎಸ್ಪೆಷಲಿ ಕಿಚನ್ ಅಲ್ಲಿ ಅಂತ ಹೇಳ್ಬೋದು ಚಪಾತಿ ಮಾಡ್ಬೇಕಾದ್ರೆ ಇರ್ಬೋದು ಅಥವಾ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಸೊಪ್ಪು ಬಿಡಿಸ್ತಾ ಇರ್ಬೇಕಾದ್ರೆ ಈ ರೀತಿ ಎಲ್ಲ ತುಂಬಾ ಶೆಕೆ ಆಗ್ತಿರುತ್ತೆ ಕಿಚನ್ ಅಲ್ಲಿ ಅವಾಗ ಇದು ತುಂಬಾ ಯೂಸ್ ಆಗುತ್ತೆ ಈ ಫ್ಯಾನ್ ಜಸ್ಟ್ 4 ಇಂಚ್ ಇರೋದ್ರಿಂದ ನಾವು ಬ್ಯಾಗಲ್ಲೂ ಕೂಡ ಕ್ಯಾರಿ ಮಾಡ್ಬೋದು ಯೂಶಲಿ ಸಿಟಿ ಬಸ್ ಅಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ಮಾಮೂಲಿ ಬಸ್ಸಸ್ ಇರುತ್ತೆ ಎ ಸಿ ಇರೋದಿಲ್ಲ ಆಗ ಕೂಡ ನಾವು ಜಸ್ಟ್ ಬಸ್ ಹತ್ತಿದ ಮೇಲೆ ಒಂದು 2 ಮಿನಿಟ್ಸ್ ಇದನ್ನ ಆನ್ ಮಾಡಿಕೊಂಡು ಗಾಳಿ ತಗೊಂಡ್ರೆ ಬೇಗ ಫ್ರೆಶ್ ಆಗಿಬಿಡ್ಬೋದು ಇದು ಅಮ್ಮ ಮಾತ್ರ ಅಲ್ಲ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಈಗೆಲ್ಲ ಸಮ್ಮರಲ್ಲಿ ತುಂಬ ಪವರ್ ಕಟ್ಸ್ ಇರುತ್ತೆ ಆಗ ಯು ಪಿ ಎಸ್ ಕೂಡ ಚಾರ್ಜ್ ಇರೋದಿಲ್ಲ ಆಗ ನಾನು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ನಾನು ಕೂಡ ಈ ಫ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನನಗೆ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ ನಮಗೂ ಕೂಡ ಇತ್ತೀಚೆಗೆ ಡೆಲಿವರಿ ಆಗಿದೆ ಅಂತ ಅವ್ರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಎಲ್ಲಿ ಅಂತ ಅಂತಂದರೆ ರೂಮಲ್ಲಿ ಯೂಶಲಿ ಫ್ಯಾನ್ನ ಜೋರಾಗಿ ಹಾಕೋದಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಪಾಪು ತುಂಬ ವಾರ್ಮ್ ಆಗಿರಬೇಕು ಅಂತ ಹೇಳ್ತಾರೆ ಪಾಪುಗೆ ಫೀಡಿಂಗ್ ಮಾಡಬೇಕಾದ್ರೆ ನಾವು ಈ ಪೋರ್ಟಬಲ್ ಫ್ಯಾನ್ನ ಯೂಸ್ ಮಾಡಿಕೊಂಡು ನಮಗೆ ಮಾತ್ರ ಗಾಳಿ ಬರೋ ಹಾಗೆ ಮಾಡ್ಕೋಬೋದು ಮಗುಗೆ ಯಾವುದೇ ರೀತಿ ಗಾಳಿ ಹೋಗೋದಿಲ್ಲ ನಮಿತಾ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದಾಳೆ ಈ ರೀತಿ ಇದು ಮಲ್ಟಿಪರ್ಪಸ್ಗೆ ಯೂಸ್ ಆಗ್ತಾ ಇದೆ ಈ ಮಿನಿ ರೀಚಾರ್ಜಬಲ್ ಪೋರ್ಟಬಲ್ ಫ್ಯಾನ್ ಬಂದು ಗೀಕ್ ಕಂಪ್ನಿಯವ್ರದ್ದು ಹಾಗೆ ಇದರ ಪ್ರೈಸ್ 2299 ರುಪೀಸ್ ಆಗುತ್ತೆ ಇದು ಕೂಡ ಫ್ಲಿಪ್ಕಾರ್ಟ್ ಅಮೆಜಾನ್ ಎಲ್ಲದರಲ್ಲೂ ಸಿಗುತ್ತೆ
ಇದಕ್ಕೆ ಡಿಟ್ಯಾಚಬಲ್ ಪವರ್ ಬ್ಯಾಂಕ್ ಕೊಟ್ಟಿದ್ದಾರೆ. ಅಂದರೆ ಈ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ನ ರಿಮೂವ್ ಮಾಡಿಕೊಂಡು ನಮ್ಮ ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೋಬೋದು. ಇದು ಪವರ್ ಬ್ಯಾಂಕ್ ಆಗಿ ಆ್ಯಕ್ಟ್ ಮಾಡುತ್ತೆ. ಹಾಗೆ ಇದು 6 ಬ್ಲೇಡ್ ಡಿಸೈನ್ ಬರುತ್ತೆ ಅಂತಂದರೆ ತುಂಬ ಹೈ ಸ್ಪೀಡ್ ಪರ್ಫಾರ್ಮೆನ್ಸ್ ಇದೆ. ನಿಮಗೆ 5 ಸ್ಪೀಡ್ ಬರುತ್ತೆ. ಫಸ್ಟ್ ಸ್ಪೀಡ್ ಸ್ಲೋ ಇರುತ್ತೆ, ನೀವು ಬಟನ್ ಪ್ರೆಸ್ ಮಾಡ್ತಾ ಹೋಗ್ತಾ ಇದ್ದಂಗೆ ಅದು ಇನ್ಕ್ರೀಸ್ ಆಗುತ್ತೆ. ಒಂದು ಚಾರ್ಜಿಂಗ್ ಡೆಕ್ ಅಂತ ಕೊಟ್ಟಿದ್ದಾರೆ, ಅದರಿಂದ ಇಂಡಿಪೆಂಡೆಂಟ್ ಚಾರ್ಜಿಂಗ್ ಕೂಡ ಆಗುತ್ತೆ. ಹಾಗೆ ಅದನ್ನು ಹೋಲ್ಡರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಆ ಪೋರ್ಟಬಲ್ ಫ್ಯಾನ್ ಅದರೊಳಗೆ ಇನ್ಸರ್ಟ್ ಮಾಡಿ ಇಟ್ಬಿಟ್ರೆ ನಮಗೆ ಅದನ್ನು ಹೋಲ್ಡ್ ಮಾಡೋದು ಬೇಕಾಗಿಲ್ಲ, ಈಸಿಯಾಗಿ ಗಾಳಿ ಬರುತ್ತೆ. ಇಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇರೋದು ಆ್ಯಂಟಿ ಸ್ಲಿಪ್ ರಬ್ಬರಿ, ಇದನ್ನು ಕೂಡ ನೀವು ಈಸಿಯಾಗಿ ವಾಶ್ ಕೂಡ ಮಾಡ್ಬೋದು. ಗ್ರಿಪ್ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಇದು ಬೀಳೋ ಚಾನ್ಸಸ್ ಇರೋದಿಲ್ಲ. ಇದು ಕಂಪ್ಲೀಟ್ ಚಾರ್ಜ್ ಆದಮೇಲೆ ನಮಗೆ 9 ಅವರ್ಸ್ ತನಕ ನಾವು ಇದನ್ನು ಯೂಸ್ ಮಾಡ್ಬೋದು. ಅಂದರೆ ಎಲ್ಲ ಪವರ್ ಕಟ್ಸ್ ಇದ್ದಾಗೂ ನಾವು ಈಸಿಯಾಗಿ ಕಂಪ್ಲೀಟ್ ಓವರ್ ನೈಟ್, 1 ನೈಟ್ ಕಂಪ್ಲೀಟಾಗಿ ಇದನ್ನು ಯೂಸ್ ಮಾಡ್ಬೋದು. ಈ ಪವರ್ ಬ್ಯಾಂಕ್ನ ಚಾರ್ಜ್ ಮಾಡೋದಕ್ಕೆ ಕೂಡ ಒಂದು ಕೇಬಲ್ ಕೊಟ್ಟಿದ್ದಾರೆ. ಹಾಗೆ ಪ್ರೀವಿಯಸ್ ಹೇಳಿದ್ನಲ್ಲ, ಅದೇ ರೀತಿ ನಿಮ್ಮ ಮೊಬೈಲ್ನ ಚಾರ್ಜರ್ ಕೂಡ ಇದಕ್ಕೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿ ಚಾರ್ಜ್ ಮಾಡ್ಬೋದು. ನನಗೆ ಇದರಲ್ಲಿ ಇನ್ನೊಂದು ಇಷ್ಟ ಆಗಿದ್ದು ಏನು ಅಂತ ಅಂದರೆ ತುಂಬ ಹ್ಯಾಂಡಿ ಇದೆ, ತುಂಬ ಲೈಟ್ ವೆಯ್ಟ್ ಇದೆ, ಈಸಿಯಾಗಿ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ಇದು 2600 mAh ಹೈ ಕ್ವಾಲಿಟಿ ಲಿಥಿಯಂ ಅಯಾನ್ ಬ್ಯಾಟ್ರಿ ಇದೆ. ಅದ್ರ ಜೊತೆಗೆ ಇವರು 1 ಇಯರ್ ವ್ಯಾರಂಟಿ ಕೂಡ ಕೊಡ್ತಾ ಇದ್ದಾರೆ. ನಾನು ಮೊದಲಿಗೆ ಹೇಳಿದ್ದೆ ಇದು ಒಂದು ಪವರ್ ಬ್ಯಾಂಕ್ ಆಗಿ ಆ್ಯಕ್ಟ್ ಮಾಡುತ್ತೆ, ಇದರಿಂದ ನಮ್ಮ ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೋಬೋದು ಅಂತ, ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ನನಗೆ ತುಂಬ ಕಮೆಂಟ್ಸ್ ಮಾಡ್ತಾ ಇದ್ರಿ ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಅಂತ. ಮನೆ ಚೆನ್ನಾಗಿರೋದ್ರ ಜೊತೆಗೆ ಅದನ್ನು ಮೇಂಟೈನ್ ಮಾಡೋದು, ಅಂದರೆ ಕ್ಲೀನ್ಲಿನೆಸ್ ಆಗಿ ಮೇಂಟೈನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಮನೆಯಲ್ಲಿ ಹಳೆ ಒಂದು ವಾಕ್ಯೂಮ್ ಕ್ಲೀನರ್ ಇತ್ತು, ಅದು ವಿತ್ ಕೇಬಲ್, ಹಾಗೆ ತುಂಬ ವೆಯ್ಟ್ ಇತ್ತು. ಅದು ಆಗಲೇ ತಗೊಂಡು ಆಲ್ಮೋಸ್ಟ್ ಮೋರ್ ದೆನ್ 15 ಇಯರ್ಸ್ ಆಗಿತ್ತು, ಈಗ ಅದು ಹಾಳಾಗಿದೆ. ಅದಕ್ಕೋಸ್ಕರ ನಾವು ಈಗ ಹೊಸ ವಾಕ್ಯೂಮ್ ಕ್ಲೀನರ್ನ ಪರ್ಚೇಸ್ ಮಾಡಿದ್ದೀವಿ. ಇದರ ಹೆಸರು ಗೀಕ್ ಗ್ಲ್ಯಾಂಟಿಯರ್ A8 ಅಂತ ಹೇಳಿ. ಇದು ವೈರ್ಲೆಸ್ ಹ್ಯಾಂಡ್ ಹೆಲ್ಡ್ ವಾಕ್ಯೂಮ್ ಕ್ಲೀನರ್ ವಿತ್ ರೀಚಾರ್ಜಬಲ್ ಬ್ಯಾಟ್ರಿ. ಈ ವಾಕ್ಯೂಮ್ ಕ್ಲೀನರ್ನ ನಾವು ಫ್ಲೋರ್ ಕ್ಲೀನ್ ಮಾಡೋದಕ್ಕೆ, ಹಾಗೆ ಕಾರ್ಪೆಟ್ನ ಕ್ಲೀನ್ ಮಾಡೋದಕ್ಕೆ, ಹಾಗೆ ಕಾರಲ್ಲಿ ಸ್ವಲ್ಪ ಸಂದಿ ಎಲ್ಲ ಇರುತ್ತೆ ಅಲ್ಲಿ ಕ್ಲೀನ್ ಮಾಡೋದಕ್ಕೆ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಇದು ನಾನೋ ಡಸ್ಟ್ ಟೆಕ್ನಾಲಜಿ ಇದೆ, ಫಿಲ್ಟ್ರೇಷನ್ ಟೆಕ್ನಾಲಜಿನ ನಾನೋ ಡಸ್ಟ್ ಅಂತ ಹೇಳ್ತಾರೆ. ಹಾಗೆ ರೊಟೋ ಬ್ಯಾರಲ್ ಅಂತ ಹೇಳ್ತಾರೆ, ಅಂತ ಅಂದರೆ ಇದು ತುಂಬ ಬೇಗ ಡಸ್ಟನ್ನು ಸಕ್ ಮಾಡ್ತಾ ಹೋಗುತ್ತೆ, ಅಂದರೆ ಕ್ವಿಕ್ ಡಸ್ಟ್ ಕಲೆಕ್ಷನ್ ವಿತ್ ಮೈಕ್ರೋಫೈಬರ್ ಅಂತ ಹೇಳ್ತಾರೆ. ಇದರ ಇನ್ಸ್ಟಾಲೇಷನ್ ಕೂಡ ತುಂಬ ಸಿಂಪಲ್ ಇದೆ. ಇಲ್ಲಿ ಕಾಣಿಸ್ತಾ ಇರೋದು ಆನ್ ಆ್ಯಂಡ್ ಆಫ್ ಮಾಡೋ ಒಂದು ಮೋಟರ್ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಸ್ಪೀಡ್ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು. ಇದನ್ನು ನಾವು ಡಸ್ಟ್ ಕಲೆಕ್ಟಿಂಗ್ ಬಾಕ್ಸ್ ಅಂತ ಹೇಳ್ಬೋದು. ನಾವು ಸಕ್ ಮಾಡ್ಕೊಂಡಿರೋ ಎಲ್ಲ ಮೆಟೀರಿಯಲ್ಸು ಇದರೊಳಗಡೆ ಸ್ಟೋರ್ ಆಗಿರುತ್ತೆ. ಅದಾದಮೇಲೆ ನಾವು ಈಸಿಯಾಗಿ ಅದನ್ನು ಹೊರಗಡೆ ತೆಗೆದು ಬಿಡ್ಬೋದು ಒಂದು ಬಟನ್ನ ಕ್ಲಿಕ್ ಮಾಡಿ. ಇವರು 2200 mAh ಲಿಥಿಯಂ ರೀಚಾರ್ಜಬಲ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಈಗ ನಾನು ಅದನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾವು ಡಸ್ಟ್ ಕಲೆಕ್ಟಿಂಗ್ ಬಾಕ್ಸ್ ಅಂತ ಹೇಳಿದ್ನಲ್ಲ, ಅದನ್ನು ಅಟ್ಯಾಚ್ ಮಾಡಬೇಕು. ಈಗ ನಮಗೆ ಒಂದು ಕನೆಕ್ಟಿಂಗ್ ಪೈಪ್ ಕೊಟ್ಟಿದ್ದಾರೆ. ತುಂಬ ನಮಗೆ ಲೆಂತ್ ಬೇಕು ಅಂದರೆ ಈ ಪೈಪ್ನ ಕನೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ನಮಗೆ ಬೇಕಾದ ಇನ್ಸ್ಟ್ರೂಮೆಂಟ್ ಡೈರೆಕ್ಟಾಗಿ ಕನೆಕ್ಟ್ ಮಾಡಿ ಕ್ಲೀನ್ ಮಾಡ್ಬೋದು. ಈ ಪೈಪ್ನ ಯೂಸ್ ಮಾಡೋದ್ರಿಂದ ನಾವು ಬೆಂಡಾಗಿ ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ, ಡೈರೆಕ್ಟಾಗಿ ನಾವು ಸ್ಟ್ರೈಟಾಗಿ ನೀಟಾಗಿ ಕ್ಲೀನ್ ಮಾಡ್ಬೋದು. ನಾವು ಸೋಫಾ ಅಥವಾ ಅದರ ಮ್ಯಾಟ್ ಕ್ಲೀನ್ ಮಾಡಬೇಕಾದ್ರೆ ಕನೆಕ್ಟಿಂಗ್ ಪೈಪ್ನ ಅವಶ್ಯಕತೆ ಇರೋದಿಲ್ಲ. ನಾವು ಆ ಕನೆಕ್ಟಿಂಗ್ ಪೈಪ್ನ ಡೈರೆಕ್ಟಾಗಿ ರಿಮೂವ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಾವು ಇದನ್ನು ಕನೆಕ್ಟ್ ಮಾಡ್ಬೋದು. ಸಂಧಿ ಮೂಲೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಸಪ್ರೇಟ್ ಆದ ಒಂದು ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಈ ಕಾರ್ ಸಂದಿಲ್ ಆಗ್ಬೋದು ಅಥವಾ ಜೇಡ ಕಟ್ಟಿರುತ್ತೆ ಮನೆ ಮೇಲ್ಗಡೆ, ಅದನ್ನ ಕ್ಲೀನ್ ಮಾಡೋದಕ್ಕೆ ಸಪರೇಟ್ ಒಂದು ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾರೆ. ಈ ವಾಕ್ಯೂಮ್ ಕ್ಲೀನರ್ನ ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನು ಅಂತ ಅಂದರೆ ಯಾವುದೇ ರೀತಿಯಾಗಿ ವೈರ್ ಇಲ್ಲ. ವೈರ್ ನಮ್ದು ಹಳೆ ಟ್ರೆಡಿಷ್ನಲ್ ಒಂದು ವಾಕ್ಯೂಮ್ ಕ್ಲೀನರಲ್ಲಿ ತುಂಬನೇ ಇತ್ತು, ಕಾಲಿಗೆ ತುಂಬ ಸಿಕ್ಕಾಕೊಳ್ಳೋದು ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು.
ಈ ವಾಕ್ಯೂಮ್ ಕ್ಲೀನರ್ ಯೂಸ್ ಮಾಡೋದ್ರಿಂದ ಮನೆಗೆ ಏಜ್ಡ್ ಪೀಪಲ್ಸ್ ಇದ್ರೂ ಯಾವುದೇ ರೀತಿಯಾಗಿ ಬಗ್ಗಿ ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ, ಆರಾಮಾಗಿ ನಿಂತ್ಕೊಂಡೆ ಎಲ್ಲ ಕೆಲಸನೂ ಆಗ್ಬಿಡುತ್ತೆ, ಹಾಗೆ ಧೂಳಾಗೋದಿಲ್ಲ, ಯಾವುದೇ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ. ಇದು ಕಂಪ್ಲೀಟ್ ಚಾರ್ಜ್ ಆಗೋದಕ್ಕೆ 4.5 hours ಬೇಕಾಗುತ್ತೆ, ಅಂದರೆ ಕ್ವಿಕ್ ಟೈಮಲ್ಲಿ ಕಂಪ್ಲೀಟ್ ಚಾರ್ಜ್ ಆಗಿಬಿಡುತ್ತೆ. ಕಂಪ್ಲೀಟ್ ಚಾರ್ಜ್ ಆದಮೇಲೆ ನಾವು 25 to 40 minutes ಡ್ಯೂರೇಷನ್ವರೆಗೂ ಹೈ ಸ್ಪೀಡಲ್ಲಿ ವರ್ಕ್ ಮಾಡ್ಬೋದು. ನೀವೇನಾದರೂ ಸ್ಪೀಡ್ 2 level ತೊಗೊಂಡ್ರೆ ಇನ್ನೂ ಲಾಂಗ್ ಡ್ಯೂರೇಷನಲ್ಲಿ ಇದು ಬರುತ್ತೆ. ನೀವು ಟರ್ಬೋಜೆಟ್ ಮೋಡ್ ಯೂಸ್ ಮಾಡಿದ್ರೆ ಇನ್ನೂ ಫಾಸ್ಟ್ ಸಕ್ಕಿಂಗ್ ಆಗುತ್ತೆ. ನಾನು ನಿಮಗೆ ಮುಂಚೆನೇ ಹೇಳಿದ್ದೆ, ಡಸ್ಟ್ ಕಲೆಕ್ಷನ್ ಮಾಡಿರೋದನ್ನು ನಾವು ಈಸಿಯಾಗಿ ರಿಮೂವ್ ಮಾಡಿಬಿಡ್ಬೋದು ಅಂತ ಹೇಳಿ. ಇದನ್ನು ಕ್ಲೀನ್ ಮಾಡೋದು ಕೂಡ ತುಂಬಾ ಈಸಿ ಇದೆ. ಒಂದು ಚಿಕ್ಕ ಬಟ್ಟೆಯಲ್ಲಿ ಒಳಗಡೆ ಒಂದು ಸ್ವಲ್ಪ ಒರೆಸ್ಬಿಟ್ರೆ ಸಾಕು. ಈ ವಾಕ್ಯೂಮ್ ಕ್ಲೀನರ್ ಕೂಡ ನಿಮಗೆ ಮನೆಗೆ ತುಂಬಾ ಹೆಲ್ಪ್ ಆಗುವಂಥ ಒಂದು ಐಟಮ್ ಅಂತ ಅನ್ಕೊತೀನಿ. ನಿಮಗೂ ಈ ವಾಕ್ಯೂಮ್ ಕ್ಲೀನರಲ್ಲಿ ಇಂಟ್ರೆಸ್ಟ್ ಇದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕು ಕೂಡ ಹಾಕಿರ್ತೀನಿ, ನೀವು ಇದನ್ನು ಕೂಡ ಶಾಪ್ ಮಾಡ್ಬೋದು. ಈಗ ನನ್ನ ಈ ವ್ಲಾಗ್ ಮುಗಿಸೋ ಟೈಮ್ ಕೂಡ ಆಯಿತು. ನಾನು ಇವತ್ತು ತೋರಿಸಿರೋ 3 items ಕೂಡ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೆ ನಾನು ನಿಮ್ಮನ್ನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.